ಎಲ್ಲರಿಗೂ ನಾನು ನಿಮ್ಮ ಸಕ್ಕು ಇವತ್ತು ಬೇಲ್ಪುರಿ ಮಾಡ್ತಾ ಇದ್ರಿ. ನಿನ್ನ ಮಕ್ಕಳು ಹೊರಗಡೆ ಕರ್ಕೊಂಡು ಹೋಗಂತದ್ರು, ಮಕ್ಕಳಿಗೆ ಕರ್ಕೊಂಡು ಹೋಗಕ್ಕಾಗಿಲ್ಲ. ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ ಬೇಲ್ಪುರಿ. ಬನ್ನಿ, ಬೇಲ್ಪುರಿ ಯಾವ ಥರ ಮಾಡೋಣ ಅಂತೇಳಿ ನಿಮ್ಗೆ ಶೇರ್ ಮಾಡ್ಕೊತೀನಿ. ನನ್ನ ಹೆಂಗ್ ಮಾಡ್ತೀನಿ ಅಂತೇಳಿ ಯಾವ್ದು ಮಿಸ್ಟೇಕ್ ಆದ್ರೆ ಕಾಮೆಂಟ್ ಮಾಡಿ ಹೇಳಿ. ಇವತ್ತು ಕಡಲೆ ಪುರಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕಿದೆ, ಈರುಳ್ಳಿ ಹಾಕೊಂಡಿದ್ದೀನಿ, ಖಾರ ಇದು ಇದರಲ್ಲಿದೆ. ಒಂದು ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀನಿ. ಮಕ್ಕಳು ತಿಂತಾರೆ. ಉಪ್ಪು, ಖಾರದ ಪುಡಿ ಹಾಕಿದ್ರೆ ಈಗ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಂತ ಇದಕ್ಕೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ, ನಿಂಬೆಹಣ್ಣು, ಇದ್ರ ಬೀಜ ಎತ್ತು ನೋಡ್ಕೊಂಡು ಹಾಕೊಳ್ಳಿ. ಒಂದು ನಿಂಬೆಹಣ್ಣು ಹಿಡ್ತೀನಿ, ಇದಕ್ಕೆ ಎಲ್ಲ ಹಾಕಿದ್ದೀನಿ. ಇವಾಗ ಕಲ್ಸಂಬರಿ ಕಲಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಟೊಮೊಟೊ, ಈರುಳ್ಳಿ ಹಾಕಿದ್ದೀನಿ, ನಿಂಬೆಹಣ್ಣು ಹಾಕಿದ್ದೀನಿ. ಮಕ್ಕಳು ಬೇಗ ಮಾಡು, ಬೇಗ ಮಾಡು ಅಂತಂದಿದ್ದಾರೆ. ಹಿಂಗೂ ಮಾಡ್ಬೋದಾ ಮನೇಲಿ ಬೇಲ್ಪುರಿ ಅಂತೇಳಿ ನಾನು ಇವಾಗ ಮಾಡ್ತಾ ಇದ್ದೀನಿ. ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀನಿ, ನಮ್ಗೆ ಬರಲ್ಲ ಅದು. ಓಟ್ ಥರ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಹುಳಿ ಹಾಕಿಲ್ಲ, ಹುಳಿ ನಿಂಬೆಹಣ್ಣು ಹಾಕಿದ್ದೀನಿ. ಅವರು ಒಂಥರ ಪಾನಿಪುರಿ, ಪಾನಿದು ನೀರು ಹಾಕ್ತಾರೆ, ಪಾನಿ ನೀರು ಹಾಕಿಲ್ಲ ಮನೇಲಿ, ಇಲ್ಲ ಇದ್ದುದು ಮಾಡ್ತಾ ಇದ್ದೀನಿ. ನಿಮ್ಮ ಮನೆ ಕಡಲೆಪುರಿ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಬೇಲ್ಪುರಿ ರೆಡಿ ಆಯ್ತು ನೋಡಿ, ಮನೆಯಲ್ಲೇ ದಿಢೀರಾಗಿ ಬೇಲ್ಪುರಿ ರೆಡಿ ಆಯಿತು. ಬೇಲ್ಪುರಿ ರೆಡಿ ಆಯ್ತು ನೋಡಿ, ನಾನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಮಕ್ಕಳು ಕೊಡೋಕ್ಕೆ. ಈರುಳ್ಳಿ ಹಾಕ್ತಾ ಇದ್ದೀನಿ, ಇದಕ್ಕೆ ಕೊತ್ತಂಬರಿ ಸ್ವಲ್ಪ, ಅಲಂಕಾರಿಗೆ ನಿಂಬೆಣ್ಣು ಒಂದು ಸ್ವಲ್ಪ, ನಿಂಬೆಣ್ಣು ಇಲ್ಲ ಹೇಳ್ತಾ ಇದ್ದೀನಿ. ಈ ಬೇಲ್ಪುರಿ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ.